ತಲೆ ಇದ್ದವನು ಯಾರು ಮಾಡಿದರೂ ಹೀಟ್ ಆಗ್ತದೆ ಅಗ್ನಿ ಸೃಷ್ಟಿ ಸ್ಟಾರ್ಟಿಂಗ್ ಆಯ್ತು ಅನಂತ ಇನ್ಫೈನೇ ಸೊ ಇಲ್ಲೆಲ್ಲೂ ನಾವು ಲೈಫನ್ನು ಸರಿ ಮಾಡಿಕೊಳ್ಬೇಕು ಅನ್ನೋ ಚರ್ಚೆನಿಲ್ಲ ಲೈಫನ್ನು ಇನ್ನೂ ಕಾಂಪ್ಲೆಕ್ಸ್ ಮಾಡೋದು ಹೇಗೆ ಅನ್ನೋದು ಸೊ ಅಲ್ಲಿ ಸನ್ಯಾಸದಲ್ಲಿ ಬ್ರಹ್ಮಚರ್ಯದ ಇಂಪಾರ್ಟೆನ್ಸ್ ಬರ್ತದೆ ಆಸ್ತಿಕ ಮತ್ತು ನಾಸ್ತಿಕವಾದ ಇದು ಪ್ರಶ್ನೆ ನ ಅದರಲ್ಲಿ ಪ್ರಶ್ನೆಯಲ್ಲಿ ಒಂದು ಕಾಮನ್ ಅಂದರೆ ವಾದ ಅಂತ ಆಸ್ತಿಕ ವಾದ ನಾಸ್ತಿಕ ವಾದ ನನ್ನೊಂದು ಇದೆ ವಾದ ವಿವಾದ ವಿಷಾದ ಅಂತ ನಾನು ಬರೆದಿಟ್ಟಿದ್ದು ವಾದದಲ್ಲಿ ವಾದಿ ವಾದ ಇಬ್ಬರು ಮಾಡಿದಾಗ ಅಲ್ಲಿ ವಿವಾದ ಆಗ್ತದೆ ವಿರುದ್ಧವಾದ ಒಂದು ಸೇರಿಕೊಳ್ತು ಲಾಸ್ಟ್ ರಿಸಲ್ಟ್ ಈಸ್ ವಿಷಾದ ಅದೊಂದು ಸೊಲ್ಯೂಷನ್ ಅಲ್ಲ ವಾದ ವಿವಾದ ವಿಷಾದ ಈ ಮೂರನ್ನು ಬಿಟ್ಟು ಒಂದು ಚಿಂತನಾತ್ಮಕ ಚರ್ಚೆ ಆದರೆ ಇದ್ರ ಬಗ್ಗೆ ಯು ವಿಲ್ ಗೆಟ್ ನಿನಾದ ದಟ್ ಈಸ್ ಜ್ಞಾನ ನಕಾರಾತ್ಮಕ ಅಲ್ಲ ಸಕಾರಾತ್ಮಕ ಈಗ ಗಂಡ ಹೆಂಡತಿಯು ವಾದ ಮಾಡ್ತೀರಿ ವಿವಾದಕ್ಕೆ ಕಾರಣ ಆಗುತ್ತೆ ವಿಷಾದದಲ್ಲಿ ಎಂಡಾಗುತ್ತೆ ಡೈವರ್ಸ್ ಅಪ್ಪ ಮಕ್ಕಳು ವಾದದಲ್ಲಿ ಮಾಡ್ತೀರಿ ಸಿಟಿ ಈಗಿನ ಸಿಟಿ ಅಂದರೆ ಕೊಲೆಯಲ್ಲಿ ಎಂಡಾಗ್ತದೆ ವಿಷಾದ ಮತ್ತೆ ಸೊ ಇಲ್ಲೆಲ್ಲೂ ನಾವು ಲೈಫನ್ನು ಸರಿ ಮಾಡಿಕೊಳ್ಬೇಕು ಅನ್ನೋ ಚರ್ಚೆಯಲ್ಲಿಲ್ಲ ಲೈಫನ್ನು ಇನ್ನೂ ಕಾಂಪ್ಲೆಕ್ಸ್ ಮಾಡೋದು ಹೇಗೆ ಅನ್ನೋದೇ ಈಗೋ ಇಂದ ಹಿಡಿದು ಚರ್ಚೆ ಶುರುವಾಗುತ್ತೆ ಸಮೃದ್ಧಿಯ ಸಂಕೇತ ಅಲ್ಲ ಸಂಹಾರದ ಸಂಕೇತ ಸೊ ನಾನೀಗ ಕಾನ್ಸೆಪ್ಟಿಗೆ ಬರ್ತೀನಿ ಆಸ್ತಿಕತ್ವ ಹೇಳಿ ದೇವರನ್ನು ನಂಬೋರು ದೇವರಿದ್ದಾನೆ ಕ್ರಿಯೇಷನ್ ಇದೆ ಕ್ರಿಯೇಟರು ಇದ್ದಾನೆನೋ ವಾದ ನಾಸ್ತಿಕತ್ವ ಅಂದರೆ ಕ್ರಿಯೇಷನ್ ಇದೆ ಕ್ರಿಯೇಟರ್ ಇಲ್ಲ ನಮ್ಮದು ನೇರ ಪ್ರಶ್ನೆ ನಾಸ್ತಿಕವಾದ ಮಾಡವರಿಗೆ ಸೃಷ್ಟಿ ಕಾಣುತ್ತಾ ಉಂಟು ಅಲ್ವಾ ಸೃಷ್ಟಿ ವ್ಯಾಕ್ಯೂಮಲ್ಲಿ ನಿಂತಿದೆ ಆಕಾಶ ತತ್ವದಲ್ಲಿ ನಿಂತಿದೆ ಶಾಸ್ತ್ರ ಇದನ್ನೇ ಪ್ರತಿಪಾದನೆ ಮಾಡಿದೆ ಸ್ಪೇಸ್ ಒಳಗೆ ಅನಂತಾತ್ ಆಕಾಶ ದ ಎಂಡ್ಲೆಸ್ ಸ್ಪೇಸ್ ಅದರೊಳಗೆ ಸ್ಪೇಸ್ ಉಂಟು ಆಕಾಶ ಉಂಟು ಆ ಆಕಾಶದೊಳಗೆ ಎಷ್ಟೋ ಸೃಷ್ಟಿ ಉಂಟು ಸೃಷ್ಟಿಯೊಳಗೆ ಜೀವಗಳುಂಟು ಆಕಾಶಾತ್ ವಾಯು ಗಾಳಿ ವಾಯುವಾತ್ ಅಗ್ನಿ ಬೆಳಕು ಅಗ್ನೀತ್ ಜಲ ನೀರು ಜಲಾತ್ ಪೃಥ್ವಿ ಮಣ್ಣು ಪೃಥ್ವೀತ್ ಜೀವ ಮತ್ತೆ ಜೀವ ಔಷಧ ಔಷಧ ಅಂದರೆ ಗಿಡಗಳು ಪ್ರಕೃತಿ ಆಹಾರ ಆಹಾರಾತ್ ಜೀವ ಅಲ್ವಾ ಜೀವ ಕೊನೆಗೆ ಸಾರಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿಂದಾಯಿತು ಅನಂತಾತ್ ಇನ್ಫೈನೈಟ್ ಎಗೈನ್ ಸ್ಪೇಸ್ ಸ್ಪೇಸ್ ಒಳಗೆ ಗಾಳಿ ಗಾಳಿಯೊಳಗೆ ಅಗ್ನಿ ಅಗ್ನೀತ್ ಜಲ ಜಲಾತ್ ಪೃಥ್ವಿ ಪೃಥ್ವಿ ಪೃಥ್ವೀತ್ ಔಷಧ ಔಷಧಾತ್ ಆಹಾರ ಆಹಾರಾತ್ ವೀರ್ಯ ಅಂದರೆ ಜೀವ ವೀರ್ಯ ಯಾವುದು ಇಲ್ಲಿ ತನಕ ಸಿಂಪ್ಲಿಫೈಡ್ ಆಗಿದ್ದು ಆ ಅನಂತ ತತ್ವವೇ ವೀರ್ಯದ ತನಕ ಹೋಗಿ ನಿಂತಿದ್ದ್ಯಾರು ಆಸ್ತಿಕರಾದರೆ ಆ ನಾರಾಯಣ ಅನ್ನೋ ಮಹಾತತ್ವವೇ ನರನೊಳಗೆ ವೀರ್ಯವಾಗಿ ನಿಂತುಕೊಳ್ತು ಸ್ಪರ್ಮ್ ಅಂತ ಹೇಳ್ಬೋದು ಸಂಸ್ಕೃಟಲ್ಲಿ ಅದನ್ನು ರೇತಸ್ ಅಂತೀವಿ ತಪಸ್ವಿಗ ತಪಸ್ಸಿಂದ ಅದು ಓಜಸ್ಸಾಗ್ತದೆ ತೇಜಸ್ಸಾಗ್ತದೆ ಅವ ಮೃತ್ಯುವನ್ನು ದಾಟ್ತಾನೆ ಸೊ ಅಲ್ಲಿ ಸನ್ಯಾಸದಲ್ಲಿ ಬ್ರಹ್ಮಚರ್ಯದ ಇಂಪಾರ್ಟೆನ್ಸ್ ಬರ್ತದೆ ಸೊ ಇದು ಆಸ್ತಿಕವಾದಿಗಳ ವೇದಾಂತವನ್ನು ಅಥವಾ ಉಪನಿಷತ್ತುಗಳನ್ನು ಶಾಸ್ತ್ರವನ್ನು ಅಥವಾ ಜೀವನದ ಕ್ರಮವನ್ನು ನಂಬೋದು ಸೊ ಇದು ನಮ್ಮ ದೇಹದಲ್ಲಿ ನಾನು ಪ್ರೂವ್ ಮಾಡೋದು ಈಗ ನಾನೇ ಒಂದು ಬಾಡಿ ನನ್ನ ಮೂಲ ಏನಾಗಿತ್ತು ವೀರ್ಯ ವೀರ್ಯಕ್ಕೆ ಆಕಾರ ಇತ್ತ ಜಲ ರೂಪದಲ್ಲಿದ್ದೆ ಜಲ ತಂದೆಯ ಗರ್ಭಗ್ರಂಥಿಯೊಳಗಿದ್ದೆ ಅದ್ರ ಮೊದಲು ನಾನಿಲ್ಲಿದ್ದೆ ಅದ್ರ ಮೊದಲು ಆಹಾರದಲ್ಲಿದ್ದೆ ವಾಪಸ್ ಬಂದೆ ಪೃಥ್ವಿ ಪೃಥ್ವಿಯ ಹಿಂದೆ ನಾನಿದ್ದೆ ಅಗ್ನಿಯಲ್ಲಿದ್ದೆ ಸಾರಿ ಜಲದಲ್ಲಿದ್ದೆ ನೀರು ಯಾಕೆ ಆ ಜಲ ರಕ್ತ ಅನ್ನೋ ಜಲವೇಲ್ಲ ವೀರ್ಯಾಗ ಆ ಜಲತತ್ವದಿಂದ ಎಲ್ಲಿದ್ದೆ ಅಗ್ನಿಯಲ್ಲಿದ್ದೆ ಅಲ್ವಾ ಗಂಡು ಹೆಣ್ಣಿನ ಕಾಮ ಅಗ್ನಿ ಇದು ಪುರುಷ ಭಾಗ ಇದು ಪ್ರಕೃತಿ ಭಾಗ ಒಪ್ಪಣೆ ಇದೆ ಹೊರಗಿಂದ ಉಂಟು ನನ್ನ ನನ್ನೆರಡೂ ಕೈ ಈಗ ಮಾಡುವ ಏನಾಯಿತು ಹಾಂ ತಲೆಯಿಂದವನು ಯಾರು ಮಾಡಿದರೂ ಹೀಟ್ ಆಗ್ತದೆ ಅಗ್ನಿ ಸೃಷ್ಟಿ ಆಯಿತು ಬರೀ ಅಗ್ನಿಯ ಸ್ವೆಟ್ ಕೈ ಜಲ ಸೃಷ್ಟಿ ಆಯಿತು ಬರೀ ಜಲವ ಡಸ್ಟ್ ಪಾರ್ಟಿಕಲ್ ಸೃಷ್ಟಿ ಅಲ್ವಾ ಮೊದಲಿರ್ಲಿಲ್ಲವಾ ಇದು ಇತ್ತು ಆದಂಗೆ ಹೊರಗೆ ಬಂತು ಹಾಂ ಫ್ಯಾಕ್ಟ್ ಈ ಜಲದ ಮೂಲ ಯಾವುದಾಗಿತ್ತು ಹೆಚ್ ಟು ಅಲ್ವಾ ಜಲತ್ತು ಹಾಂ ಎರಡು ಹೈಡ್ರೋಜನ್ ಒಂದು ಆಕ್ಸಿಜನ್ ಕಾರಣ ಎರಡು ವಾಯು ತತ್ವಕ್ಕೆ ಹೋಯಿತು ಆ ಎರಡು ವಾಯುವಿನ ಆಟಮನ್ನು ಜಲಜನಕ ಆಮ್ಲಜನಕ ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ ಜಲ ಆಯಿತು ಹೆಚ್ ಟು ಓ ವಾಯುವನ್ನು ಸೇರಿಸಿದ್ರಿಂದ ವಾಯು ಮೊದಲಲ್ಲಿದ್ದ ಸ್ಪೇಸಲ್ಲಿದ್ದ ಸ್ಪೇಸ್ ಯಾವುದ್ರಲ್ಲಿತ್ತು ಇನ್ಫಿನಿಟಿಯಲ್ಲಿತ್ತು ಆ ಇನ್ಫಿನಿಟಿಯನ್ನು ಆ ಇನ್ಫಿನಿಟಿ ಯಾವುದ್ರಲ್ಲಿದೆ ಬೆಳಕಿನ ಸೂರ್ಯನ ಬೆಳಕಿನೊಳಗ ಉಂಟು ಅಲ್ವಾ ಬೆಳಕಿನಲ್ಲೂ ಸೂರ್ಯ ಅಂತ ಬೇಡ ಉಳಿದುಬೇಡೋದೊಂದು ಆಬ್ಜೆಕ್ಟ್ ಆಯಿತು ಬೆಳಕಲ್ಲಿ ಇನ್ಫಿನಿಟಿ ಇದೆ ಅದಕ್ಕೆ ಸೆಲ್ಫ್ ರಿಯಲೈಸೇಷನ್ ಹೊರಗಿರೋ ಆ ಬೆಳಕು ನಮ್ಮ ಶರೀರದಲ್ಲಿರೋ ಈ ಐದು ತತ್ವಗಳು ನಮ್ಮ ಉಂಟು ನಮ್ಮೊಳಗೆ ಸ್ಪೇಸ್ ಇಲ್ವಾ ಉಂಟು ವಾಯು ಇಲ್ಲ ಉಂಟಲ್ಲ ಹೋದರೆ ಸತೋಕ್ತಿ ಜಲ ಇಲ್ವ ಮೂತ್ರ ಮೇಧಸ್ಸು ಅಂತೀನಿ ರೇತಸ್ಸು ಮೂತ್ರ ರಕ್ತ ಸಲೈವ ಕಫ ಎಲ್ಲವೂ ಜಲವೇ ವಾಯುವು ಆಯಿತು ಜಲವೂ ಆಯಿತು ಅಗ್ನಿ ಇಲ್ವಾ ಕಾಲು ಬಿಸಿ ಇದೆ ತಲೆ ಬಿಸಿ ಇದೆ ಎಲ್ಲ ಬಿಸಿ ಉಂಟು ಅಗ್ನಿ ಇದೆ ಈ ನಮ್ಮ ಬಾಡಿಯನ್ನು ಮಡಕೆಯನ್ನು ತಗೊಂಡ್ರೆ ಇದರೊಳಗೂ ಐದು ಐಟಮ್ ಉಂಟು ಈ ಆಕಾಶನ ದೊಡ್ಡ ಹಂಡೆಯನ್ನು ಮಡಿಕೆ ತೊಗೊಂಡ್ರೆ ಅದರೊಳಗೂ ಐದು ಐಟಮ್ ಉಂಟು ಅದರ ಹೆಸರೇನು ಘಟಾಕಾಶ ಇದರ ಹೆಸರೇನು ದೇಹ ಆಕಾಶ ಆ ಎರಡು ಹೊರಗೂ ದೊಡ್ಡ ಬೆಳಕುಂಟು ಒಳಗೂ ಜ್ಯೋತಿರ್ಮಯಾದ ಬೆಳಕು ಈ ಹೃದಯ ಮಧ್ಯಭಾಗದಲ್ಲಿ ಪ್ರತಿಯೊಬ್ಬರಿಗೆ ಇದೆ ಅದರ ಹೆಸರೇ ಜೀವ ಆ ಬೆಳಕು ಈ ದೇಹ ಸಾರದಿಲ್ಲ ಅದು ಐವನ್ ಚಿಂದಂತಿ ಶಸ್ತ್ರಾಣಿ ಆ ಬೆಳಕಿಗೆ ನಾಶ ಇತ್ತು ಬೇಕಾದ್ರೆ ಇಲ್ಲಿರೋ ಒಂದು ಮೊಬೈಲನ್ನು ಆಫ್ ಮಾಡಿದೆ ಅದರಲ್ಲಿ ಕರೆಂಟ್ ಇತ್ತು ಆ ಬೆಳಕು ವಾಪ ಸ್ವಿಚ್ ಆಫ್ ಮಾಡಿದ್ವಿ ಒಂದು ಸ್ವಿಚ್ಚನ್ನು ಆ ಬೆಳಕು ವಾಪಸ್ ಹೋಗೋದು ಬಿಟ್ರಿ ಮೊಬೈಲಿಗೆ ಕನೆಕ್ಷನ್ ಇರಲ್ಲ ಬಿಟ್ಟರೆ ಬೆಳಕಿರ್ತದಲ್ಲ ಅದರ ಒಳ್ಳೆ ಕರೆಂಟ್ ಉಂಟು ಇರೋದಿಲ್ವಾ ಬೆಳಕು ಉಂಟಾಗಾದರೆ ಬೆಳಕಿಗೆ ನಾಶ ಇಲ್ಲ ಈ ಬ್ಯಾಟ್ರಿಗಿ ತಿನ್ನೊಂದು ಬ್ಯಾಟ್ರಿಗೆ ಹಾಕಿದ್ರು ಅದಲ್ಲ ಮತ್ತೆ ಬೆಳಗ್ತದೆ ಹಾಗೆ ಈ ಎಲ್ಲ ತತ್ವವನ್ನು ತಿಳ್ಕೊಂಡವರು ಆಸ್ತಿಕವಾದಿಗಳು ಇದನ್ನೆಲ್ಲ ಕ್ರಿಯೇಟ್ ಮಾಡಿದವನೊಬ್ಬ ಇರಬೇಕಲ್ಲ ಈ ಬಾಡಿಯನ್ನು ಕ್ರಿಯೇಟ್ ಮಾಡಿದವನು ಇದನ್ನು ಅಪ್ಪ ಮಗುಗೆ ಗೊತ್ತಿರುತ್ತೆ ಮಗು ಹುಟ್ಟಿದ ತಕ್ಷಣ ಅದು ಶುರು ನೋಡೋದು ಸಿಸ್ಟ್ರನ್ನ ನೆಕ್ಸ್ಟ್ ನೋಡೋದು ಅಮ್ಮನನ್ನು ಆ ಅಮ್ಮ ಹೇಳ್ತಾಳೆ ಇದು ನಿನ್ನಪ್ಪ ಅಂತ ಗ್ಯಾರಂಟಿ ಸರ್ಟಿಫಿಕೇಟ್ ಏನಿಲ್ಲ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಲ್ವಾ ಅಲ್ಲಿ ಇದಿದ್ದೇನು ಮಗು ಶುರು ಏನು ಹೇಳುತ್ತೆ ಆ ತಾಯಿ ಹೇಳಿದ್ದನ್ನು ನಂಬುತ್ತೆ ಕ್ರಿಯೇಟರ್ ಇಲ್ಲದೆ ಮಗು ಜನಿಸ್ಲಿಲ್ಲಲ್ಲ ಅದೇ ಥರ ಇಷ್ಟು ದೊಡ್ಡ ಸೃಷ್ಟಿ ಇರಬೇಕಾದ್ರೆ ಸೃಷ್ಟಿಕರ್ತ ಅಂತ ಒಬ್ಬ ಇರಲೇಬೇಕಲ್ಲ ಆ ಮ ತಾಯಿಯ ಕೆಲಸವನ್ನ ಶಾಸ್ತ್ರಗಳು ಮಾಡ್ತಿದೆ ವೇದ ಮಾತೆ ಮಾಡ್ತಾಳೆ ನಾವು ಒಪ್ಪುವ ವೇದದಲ್ಲಿರೋದು ವ್ಯಾಸರು ಸುಳ್ಳು ಹೇಳಿದ್ರು ಅಂತ ಇಟ್ಕೊಳ್ಳುವ ಶಂಕರಾಚಾರ್ಯರು ಸುಳ್ಳು ಹೇಳಿದ್ರೆ ರಾಮಾನುಜರು ಒಬ್ಬರೇ ಯಾರಾರು ಬಂಡಲು ಬಿಟ್ಟರು ಅನ್ನೋದು ನಾಸ್ತಿಕವಾದಿಗಳ ವಾದ ರಾಮಾನುಜರಿಗೂ ಅದೇ ಅನುಭವ ಆಗುವುದು ಹೇಗೆ ಶಂಕರರಿಗೆ ಅದೇ ದೇವರ ಅನುಭವ ಆಗುವುದು ಹೇಗೆ ಮಧ್ವರ ಅವರ ಸಿದ್ಧಾಂತಗಳ ಬೇರೆ ಇರ್ಬೋದು ದೇವರ ಫ್ಯಾಕ್ಟ್ ಒಂದೇ ಅಲ್ಲ ಭಜಗೋವಿಂದ ಅಂತಲೇ ಇವರು ಹರಿ ಸರ್ವೋತ್ತಮ ಅಂತ ಮಧ್ವರ್ ಹೇಳಿದ್ರು ನಾರಾಯಣ ಅರ್ಪಣ ಅಂತ ರಾಮಾನುಜರು ಹೇಳಿದ್ರು ಆಚಾರ್ಯತ್ರಯರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣ ಹೇಳಿದ್ದಾನೆ ಶಿವ ಅಂತ ಹೇಳಿ ಒಂದು ಹೆಸರು ಎಲ್ಲ ಅನುಭವಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ದೈವತ್ವವನ್ನು ತಿರಸ್ಕಾರ ಮಾಡಿಲ್ಲ ತಿರಸ್ಕಾರ ಯಾರು ಮಾಡಿದ್ದಾರೆ ಪ್ರಕೃತಿ ತಂಗ ಒಪ್ತೀವಿ ಪ್ರಕೃತಿ ಆಚೆ ಒಪ್ಪೋದಿಲ್ಲ ಅಂತ ಅಮ್ಮನ ಒಪ್ತೀವಿ ಅಪ್ಪ ಇಲ್ಲ ಅಂತ ಹೇಗೆ ಹೊಟ್ಟದಿ ಹಾಗಾರೆ ಟೆಸ್ಟ್ ಯುವ ಬೇಬಿ ಏವನು ಟೆಸ್ಟ್ ಯುವ ಬೇಬಿಗೆ ಹಾಕಬೇಕಾದ್ರೂ ಅದಕ್ಕೆ ಬೀರ್ಯಬೇಕಲ್ಲ ಸೊ ಈ ನಾಸ್ತಿಕ ಆಸ್ತಿಕವಾದದಲ್ಲಿ ಆಸ್ತಿಕವಾದದಲ್ಲಿ ಲಯಬದ್ಧ ಪ್ರಶ್ನೆ ಉತ್ತರ ಎರಡು ಉಂಟು ನಾಸ್ತಿಕವಾದದಲ್ಲಿ ಅಪ್ ಟು ಪ್ರಕೃತಿಯ ತನಕ ಲಯಬದ್ಧ ಉತ್ತರ ಉಂಟು ಆಫ್ಟರ್ ವಾಟ್ ಈಸ್ ಇನ್ಫೈನೇಟಿಗೆ ಉತ್ತರ ಇಲ್ಲ